ಕೊತ್ತಿ ಹೆಂಗ್ ಕಿರಿಚುತ್ತೆ ಸೇಮ್ ಅದೇ ರೀತಿ ಕಿರಿಸುತ್ತೆ. ಜಿಂಕೆ ಅಂದ್ರೆ ಜಿಂಕೆ ತರ ಕೂಗಿದ್ರೆ ಕಾಡಲ್ಲಿರೋ ಜಿಂಕೆಗಳೆಲ್ಲ ಕೂಗುತ್ತೆ. ಮನುಷ್ಯನಿಗೆ ಯಾವುದೇ ಕಾಯಿಲೆಗಳು ಇದ್ರ ಕೂಡ ಸಂಬಂಧ ಇಟ್ಕೊಂಡ್ರೆ ಬರುತ್ತೆ ಅಂತ ಹೇಳ್ತಾರಲ್ಲ ಏಡ್ಸ್, ಅದು ಆವಾಗಲೇ ಭೇಟಿನೇ ಕೊಟ್ಟಿದ್ರು ಅವರು. ಏಡ್ಸ್ಗೂ ನನ್ನ ಹತ್ರ ಔಷಧಿ ಇದೆ, ಅದಕ್ಕೂ ಕೂಡ ಗುಣ ಆಗುತ್ತೆ ಅಂತ ಹೇಳಿದ್ರು. ನಾವೆಲ್ಲ ಅಷ್ಟೆಲ್ಲ ತಿಂದಿಲ್ಲ ಅಂದ್ರ ಸರ್, 18 ವರ್ಷ ಜೈಲಲ್ಲಿ ಆ ಜೈಲು ಊಟ ಮಾಡಿ ಈಗೆಲ್ಲ ಬದುಕಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ. ಮತ್ತೆ ಇದು ಕಪ್ಪಿ ಇರುತ್ತಲ್ಲ ಕರುಗಪ್ಪಿ, ಅದನ್ನ ಜಾಸ್ತಿ ತಿಂತಾರೆ. ಕಪ್ಪೆ ಅಲ್ಲ ಸರ್, ಕಪ್ಪಿ ಕರುಗಪ್ಪಿ ಅದನ್ನ ಜಾಸ್ತಿ ತಿಂತಾರೆ ಅವರು. ಯಾಕಂದ್ರೆ ಅದೊಂಥರ ಹೆಲ್ತ್ ಅಂತ ಹೇಳ್ತಾರೆ. ನಾವು ತಿಂದಿದೀವಿ, ಅವ್ರು ಜಾಸ್ತಿ ಅದನ್ನೇ ಹೊಡೆಯೋದು. ಓಡುತ್ತೆ ಆದರೆ ಅದು ಒಂದು ಟಾರ್ಗೆಟ್ ಇದೆ ಸರ್. ಅದು ಹೊಡೆಯಬೇಕಾರೆ ಆ ಮರಗಳಿದೆ, ಆ ಮರ ಎಲ್ಲ ಜೊತೆ ಜೊತೆ ಮರ ಇದೆ, ಆ ಥರ ಮರದಲ್ಲಿ ಓಡಿದ್ರೆ ಹಂಗಂಗೆ ಓಡ್ತಾ ಓಡ್ತಾನೆ ಇರುತ್ತೆ. ಒಂಡಿ ಮರಗಳಿರುತ್ತಲ್ಲ ಆ ಮರದಲ್ಲಿ ಸಿಕ್ಬಿಟ್ರೆ ಎಲ್ಲಿ ಓಡಲ್ಲ. ಅದು ಸಪ್ರೇಟ್ ಆಗಿ ಒಂದು ಮರ ಇದೆ ಅಲ್ಲ ಸರ್, ಸಿಂಗಲ್ ಮರ, ಸಿಂಗಲ್ ಮರ, ಅದರಲ್ಲಿ ಹತ್ಕೊಂಡು ಆಟ ಆಡ್ತಾ ಇರ್ತದೆ. ಆ ಟೈಮಲ್ಲಿ ಹೋಗ್ಬಿಟ್ರೆ ಎಲ್ಲಿ ಓಡಲ್ಲ, ಅಲ್ಲಿಂದ ಆರೋದು ಇಲ್ಲ, ಸುಮ್ಮನೆ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಹೊಡೆದ್ಬಿಡ್ತಾರೆ. ಇನ್ನೊಂದು ಏನಂದ್ರೆ ಅದನ್ನ ತರನೇ ಕಿರ್ಚಿ ಅದೇ ಬಂದ್ಬಿಡುತ್ತೆ ಪಕ್ಕದಲ್ಲಿ, ಆ ಥರ ಮಾಡಿ ಹೊಡೆದ್ಬಿಡ್ತಾರೆ ಅವರು. ಜಾಸ್ತಿ ಹಂಗೆ ಹೊಡೆಯೋದು ವೀರಪ್ಪನ್ ಆ ಕೊತ್ತಿ ಹೆಂಗೆ ಕಿರಿಚುತ್ತೆ ಸೇಮ್ ಅದೇ ರೀತಿ ಕಿರಿಸ್ತಾರೆ. ಆನೆ ತರಕ್ಕೆ ಹೋಗ್ತಾರೆ, ಜಿಂಕೆ ತರಕ್ಕೆ ಹೋಗ್ತಾರೆ, ಎಲ್ಲ ಥರನೂ ಹೋಗ್ತಾರೆ. ಆನೆ ಥರ ಕಿರಿಚಿದ್ರೆ ಆನೆನೇ ಕಿರಿಚುತ್ತೆ, ಕಿರಿಸುತ್ತೆ, ಆ ಥರ ಸೌಂಡ್ ಮಾಡ್ತಾರೆ. ಕಂಡು ಹಿಡಿಯೋಕ್ಕಾಗಲ್ಲ ಇದು ಆನೆನೇ ಮನ್ಸನೇ ಹಂಗೆ ಮಾಡ್ತಾರೆ. ಜಿಂಕೆ ಅಂದರೆ ಜಿಂಕೆ ಥರ ಕೂಗಿದ್ರೆ ಕಾಡಲ್ಲಿರೋ ಜಿಂಕೆಗಳೆಲ್ಲ ಕೂಗುತ್ತೆ. ಸೇಮ್ ಅದೇ ರೀತಿ ಕಿರಿಸ್ತಾರೆ, ಕಡವೆ ಥರ ಮಾಡ್ತಾರೆ, ಎಲ್ಲ ಪ್ರಾಣಿಗಳ ಥರನೂ ಮಾಡ್ತಾರೆ. ಕೂಗೋದು ಕೂಗಿದ್ರೆ ಅದು ಜಗಳಕ್ಕೆ ಬರುತ್ತೆ ಅಲ್ಲಿಂದ, ಆ ಕಪ್ಪಿ ಬಂದ ತಕ್ಷಣ ಹೊಡೆದ್ಬಿಡ್ತಾರೆ ಪಕ್ಕದಲ್ಲಿ. ಆ ರಕ್ತನ ಕುಡಿದ್ರೆ ಈ ಬಾಡಿಗೆ ಒಂದು ಹೆಲ್ತ್ ವರ ಅಷ್ಟು ಏನೇನೋ ಕುಡಿತಾರಲ್ಲ ಸರ್, ಈ 6 ಲಕ್ಸ್ ಬೂಸ್ಟ್ ಅದೇನೇನು ಹೇಳ್ತಾರೆ. ಈ 6 ಲಕ್ಸ್ ಅಂದರೆ ಒಂದು 100 ಬ್ಯಾಕ್, ಒಂದು 100 ಡಬ್ಬ 6 ಲಕ್ಸ್ ಕುಡಿದ್ರೆ ಎಷ್ಟು ನಮ್ಮ ಬಾಡಿಗೆ ಹೆಲ್ತ್ ಎನರ್ಜಿ ಬರುತ್ತೆ, ಎಷ್ಟು ಬರ್ಬೋದು? 100 ಬಾಟಲ್, 1 ಲೀಟ್ರ್ ಬಾಟಲಲ್ಲಿ 100 ಬಾಟಲ್ 6 ಲಕ್ಸ್ ಕುಡಿದ್ರೆ ನಮ್ಗೆ ಎಷ್ಟು ಎನರ್ಜಿ ಬರುತ್ತೋ ಅಷ್ಟು ಆ ಒಂದು ಬೆಕ್ಕಂತೆ ಒಂದು ಬೆಕ್ಕಷ್ಟು ಆ ರಕ್ತ ಕುಡಿದ್ಬಿಟ್ರೆ ಬರುತ್ತೆ ಪಕ್ಕ. ಯಾಕಾರೆ ಅದು ತಿನ್ನುವ ಪದಾರ್ಥಗಳು ಏನಂದರೆ ಈ ಎಲೆ, ಗಿಡ, ಕಾಯಿ, ಹಣ್ಣು, ಪ್ರತಿಯೊಂದು ಗಿಡಗಳನ್ನು ತಿನ್ನುತ್ತೆ. ಯಾವ ಗಿಡ ಕೈ ಬಂದರಲ್ಲ ಸರಿ, ಖಾರ ಬಂದರಲ್ಲ ಸರಿ, ಯಾವ ಗಿಡನೂ ಬಿಡಲ್ಲ. ಅಷ್ಟು ಗಿಡಗಳನ್ನು ತಿನ್ನುತ್ತೆ, ಅಷ್ಟು ಗಿಡ ಶಕ್ತಿಗಳನ್ನು ಅದ್ರ ಹತ್ರ ಇರುತ್ತೆ. ಮನುಷ್ಯನಿಗೆ ಯಾವುದೇ ಕಾಯಿಲೆಗಳು ಇದ್ದರೂ ಕೂಡ ಅದು ಯಾವುದೋ ಒಂದು ಕಾಯಿಲೆ ಹೇಳ್ತಾರಲ್ಲ ಸರ್, ಈ ಲೇಡೀಸ್ಗಳ ಹತ್ರ ಏನಾದರೂ ಸಂಬಂಧ ಇಟ್ಕೊಂಡ್ರೆ ಬರುತ್ತೆ ಅಂತ ಹೇಳ್ತಾರಲ್ಲ ಗುಪ್ತರೋಗ, ಅದಕ್ಕೂ ಕೂಡ ಏಡ್ಸ್. ಅದು ಆವಾಗಲೇ ಭೇಟಿನೇ ಕೊಟ್ಟಿದ್ರು ಅವರು, ಏಡ್ಸ್ಗೂ ನನ್ನ ಹತ್ರ ಔಷಧಿ ಇದೆ, ಅದಕ್ಕೂ ಕೂಡ ಗುಣ ಆಗುತ್ತೆ ಅಂತ ಹೇಳಿದ್ರು ಅವರು. ಅದು ಹೆಂಗೆ ಅಂದರೆ ಅದಕ್ಕೆ ಬರೀ ರಥ ಕುಡಿಬಾರದು. ಆ ಈರಲ್ ಇದೆಯಲ್ಲ ಈರಲ್, ಈರಲ್ ಈರ್ ಅಂತ ಹೇಳ್ತಾರೆ, ಈರಲ್ ಸರ್ ಬಾಡಿ ಒಳಗಡೆ ಇರುತ್ತಲ್ಲ ಬೋಟಿ, ಮತ್ತೆ ಇನ್ನೊಂದು ಇದೆಲ್ಲ ಏನದು ಲಿವರ್, ಹಾಂ ಲಿವರ್ ಇಂಗ್ಲೀಷ್, ಕನ್ನಡದಲ್ಲಿ ಏನು ಹೇಳ್ತಾರೆ ಸರ್ ಲಿವರ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಸರ್? ಕನ್ನಡದಲ್ಲಿ ಒಂದು ಹೆಸರು ಇರುತ್ತಲ್ಲ ಸರ್, ನನಗೆ ಗೊತ್ತಿರುತ್ತೆ, ಆದರೆ ಈಗ ಸ್ವಲ್ಪ ಟಚ್ ಇಲ್ಲವಲ್ಲ ಕನ್ನಡ, ಅವಾಗೆಲ್ಲ ಹೇಳ್ತೀವಿ. ಆ ಲಿವರಲ್ಲಿ ಒಂದು ಅಂಟ್ಕೊಂಡಿರುತ್ತೆ ನೋಡಿ, ಒಂದು ಹಸಿರು ಕಲರಲ್ಲಿ, ಅದಕ್ಕೇನಂದರೆ ಪಿಚ್ ಅಂತ ಹೇಳ್ತೀವಿ ನಾವು. ಆ ಪಿಚ್ಚೆ ತೆಗೆದು ಆ ರೆತ್ತ ಇದೆಯಲ್ಲ ಆ ರೆತ್ತ ಒಳಗಡೆ ಮಿಕ್ಸ್ ಮಾಡಿ ಕುಡಿದ್ಬಿಡ್ಬೇಕು, ಆವಾಗ ಮಾತ್ರ ಅಷ್ಟು ಶಕ್ತಿ ಇರೋದು. ಬರೀ ರಕ್ತ ಕುಡಿದ್ರೆ ಆಗಲ್ಲ. ಈ ಕೋಳಿಯಲ್ಲಿ ಬರುತ್ತೆ ನೋಡಿ ಸರ್, ಲಿವರಲ್ಲೇ ಅಂಟ್ಕೊಂಡಿರುತ್ತೆ, ಕೈ ಬರುತ್ತೆ ಅದು ಕೋಳಿಯಲ್ಲಿ, ಅದನ್ನ ಬಿಸಾಕ್ಬಿಡ್ತೀವಿ, ಅದು ಬಿದ್ದ್ಬಿಟ್ರೆ ಮಾಂಸನೇ ತಿನ್ನಕ್ಕಾಗಲ್ಲ ಅಷ್ಟು ಕೈ ಬಂದ್ಬಿಡುತ್ತೆ. ಆ ಪಾಯ್ಸನ್ ಅಂತ ಹೇಳ್ತಿರಲ್ಲ ಆ ಕೋತಿಯಲ್ಲಿ ಇರೋದನ್ನೇ, ಅದನ್ನೇ ಮೇನ್ ಪಾಯಿಂಟ್ ಇರೋದು. ಆ ಕೋತಿಯಲ್ಲಿ ಇರೋ ಅಷ್ಟು ಪವರ್ಗಳು ಆ ಪಿಚ್ಚಲ್ಲಿ ಇರೋದು. ಅದನ್ನೇ ನಾನೇನು ಮಾಡ್ತೀವಿ ಅಂದರೆ, ನಾವೆಲ್ಲ ರಥದಲ್ಲಿ ಮಿಕ್ಸ್ ಮಾಡಿ ಕುಡಿಯಲ್ಲ, ಕೈ ಬರುತ್ತೆ, ಆ ಪಿಚ್ಚನ್ನೇ ಹಂಗೆ ತೆಗೆದು ಹಂಗೆ ನೋಂಗ್ಬಿಡ್ತೀವಿ, ನೋಂಗ್ಬಿಟ್ರೆ ರಥನ ಕುಡಿಬಿಡ್ತೀವಿ, ಕೈ ಬರಲ್ಲ. ಅಷ್ಟೊಂದು ಔಷಧಿ ಸರ್ ಅದು, ಇದು ಶಕ್ತಿ ಮತ್ತೆ ರೋಗ ಬರಲ್ಲ, ರೋಗನೇ ಬರಲ್ಲ. ಯಾವುದೇ ದೊಡ್ಡ ರೋಗಗಳು ಎಂತೆಂಥ ರೋಗಗಳಿಗೂ ವಶಿಯಾಗಿದೆ ಅಂತ. ಅದು ಆ ಮಾಂಸ ಎಷ್ಟು ತಿಂದ್ರಲ್ಲೇ ಸಾಕು, ಅಷ್ಟೊಂದು ಔಷಧಿ ಅದು. ನಾವೆಲ್ಲ ಅಷ್ಟೆಲ್ಲ ತಿಂದಿಲ್ಲ ಅಂದ್ರೆ ಸರ್, 18 ವರ್ಷ ಜೈಲಲ್ಲಿ ಆ ಜೈಲು ಊಟ ಮಾಡಿ ಈಗ ಬಂದು ಈಗೆಲ್ಲ ಬದುಕಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ. ಆ 1.5 ವರ್ಷದಲ್ಲಿ ನಾವು ತಿಂದಿರೋದು ಇದೆಯಲ್ಲ,
ಆ ಹೆಲ್ತು ಅದರಿಂದನೇ ಈಗಲೂ ಕೂಡ ನಾವು ಎಷ್ಟು ಕಷ್ಟ ಕೆಲಸ ಕೂಡ ಮಾಡ್ತೀವಿ ಈಗ ಈ ಕಬ್ಬು ತರಿತೀವಿ ಕಟ್ ಮಾಡ್ತೀವಿ ತೆಗಿತೀವಿ ಲಾರಿಗೆ ಲೋಡ್ ಮಾಡ್ತೀವಿ ಎಲ್ಲ ಮಾಡ್ತೀವಿ 18 ವರ್ಷ ಆ ಜೈಲು ಊಟ ಮಾಡಿ ಬಂದವರು ಆಚೆ ಬದುಕಿಗೆ ತುಂಬ ಕಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಸರ್ ಚೆನ್ನಾಗಿರುತ್ತೆ ಇಲ್ವೋ ಅಂತ ಬರಲ್ಲ ಮನಸ್ಥಿತಿ ಹೆಂಗಿರುತ್ತೆ ಜೈಲು ಒಳಗಡೆ ಇರೋವನಿಗೆ ಆ ಮನಸ್ಥಿತಿಯಲ್ಲಿ ಇದ್ಕೊಂಡು ನೀವು ಬಿರಿಯಾನಿನೇ ತಿಂದ್ರಲ್ಲ ಅಲ್ಲಿ ಇದಾಗಲ್ಲ ಹೆಲ್ತ್ ಬರಲ್ಲ ದಿನಕ್ಕೆ ದಿನ ದಿನಕ್ಕೆ ದಿನ ಡೌನ್ ಆಯ್ತಾನೆ ಬರ್ತೀರ ಈ ಮನೆ ಬಗ್ಗೆ ಚಿಂತನೆ ಮತ್ತೆ ಆಚೆ ಇರೋವ್ರ ಬಗ್ಗೆ ಚಿಂತನೆ ಇದೆಲ್ಲ ಚಿಂತನೆ ಮಾಡಿಕೊಂಡು ನೀವು ಏನೇ ತನ ತಿಂದ್ರೆ ಏನು ಮಾಡೋಕ್ಕಾಗುತ್ತೆ ನಾವೆಲ್ಲ ಯಾವುದೋ ಒಂದು ಇದ್ದಲ್ಲಿ ಇದ್ದೋ ಯಾವುದೇ ಕಾರಣಕ್ಕೂ ನಾವು ಆಚೆ ಒಂದಿನ ಹೋಗೇ ಹೋಯ್ತೀವಿ ಅಂತ ಒಂದು ಗ್ಯಾರಂಟಿ ಇತ್ತು ನಮ್ಮ ಹತ್ರ ಗ್ಯಾರಂಟಿ ಈಗಲೂ ಕೂಡ ಹೇಳೋರು ಸರ್ ನಿಮ್ಮಂತ ಯಾವನೇ ತಗೊಂಡೋಗಿ 18 ವರ್ಷ ಜೈಲು ಇಟ್ಟಿದ್ರೆ ಅವ್ನು ಜೈಲು ಒಳಗಡೆ ಸೆತ್ತೋಗಿರವ ಆಚೆ ಅಂತ ಬರಲ್ಲ ಚಿಂತೆ ಮಾಡಿ ಮಾಡಿ ಸೆತ್ತೋಗಿರವ ಬರಲ್ಲ ಏ ನಾವು ಇಷ್ಟೊಂದು ದೊಡ್ಡ ಗ್ಯಾಸಲ್ಲಿ ಸಿಕ್ಕಿಬಿಟ್ಟಿದ್ದೀನಿ ನಮ್ಮ ನಿನ್ನೇನು ಆಚೆ ಬಿಡ್ತಾರ ನಾವು ಹಂಗೆ ಮನಸ್ಥಿತಿ ಹಂಗೆ ಇದ್ದಿದ್ರೆ ನಾವು ಸೆತ್ತೋಗಿರವ್ರೆ ಇನ್ನೇನು ಮಾಡೋಣ ನಾವು ಹಂಗೆ ತಿಳ್ಕೊಂಡಿಲ್ಲ ಯಾವುದೇ ಎಷ್ಟು ವರ್ಷ ಆಗಲಿ ನಾವು ಒಂದಿನ ಆಚೆ ಹೋಗೇ ಹೋಗ್ತೀವಿ ಆಚೆ ಹೋಗಿ ಬದುಕೇ ಬದುಕ್ತೀವಿ ಅಂತ ನಂಬ್ಕೊಂತಾರ ಗ್ಯಾರಂಟಿ ಇತ್ತು ನಮ್ಮ ಮನಸ್ಸಲ್ಲಿ ಆ ಗ್ಯಾರಂಟಿ ಮಾತ್ರ ನಾವು ಯಾವ ಕಾಲಕ್ಕೂ ಬಿಟ್ಟಿಲ್ಲ ಅದು ಒಂದೇ ನಾವು ಈಗಲೂ ಕೂಡ ಒಂದು ಬದುಕ್ತಾರೆ ಈ ಗ್ಯಾರಂಟಿ ಯಾಕಂದ್ರೆ ನಾವು ಅಷ್ಟು ಕೆಲಸ ಮಾಡ್ತೀವಿ ಸರ್ ಈಗ ಕಬ್ಬನ್ನು ತೆಗಿತೀವಿ ಒಂದು ಕಂತ ಥರ ಕಟ್ತೀವಿ ಅದನ್ನು ಎತ್ತುತ್ತೀವಿ ಅದನ್ನು 20 ಕೆಜಿ ಬರುತ್ತೆ ಅದನ್ನ ತಗೊಂಡು ಲಾರಿಗೆ ಹಿಂಗೆ ಎತ್ಕೊಡ್ಬೇಕು ಮಾಮ್ಮ ಎಲ್ಲ ಕೆಲಸ ನಾವು ಮಾಡ್ತೀವಿ ನಾನು 46 ಸರ್ ಈಗ 46 ಈಗಲೂ ಕೂಡ ನಾನೇ ಹತ್ತು ತೂಕನೇ ಯಾರು ಎತ್ತಕ್ಕಾಗಲ್ಲ ಅಷ್ಟು ತೂಕ ಎತ್ತೀವಿ ಒಂದು ಅಕ್ಕಿ ಮೊಟ್ಟೆನ ಕೂಡ ಎತ್ತು ಗಾಳಿಲಿ ಇಡ್ತೀವಿ ಇಳಿಸ್ತೀವಿ ಎಲ್ಲ ಮಾಡ್ತೀವಿ ಕಾಡು ಪ್ರಾಣಿಗಳೇನು ತೊಂದರೆ ಮಾಡ್ತಾರಲ್ಲ ನೀವು ಕಾಡು ಪ್ರಾಣಿಗಳೆಲ್ಲ ನಮಗೇನು ತೊಂದರೆ ಮಾಡಿಲ್ಲ ಸರ್ ಆನೆ ಆನೆ ಹುಲಿ ಅದೆಲ್ಲ ಹೆಂಗಿದೆ ಸರ್ ಹುಲಿಗಳೆಲ್ಲ ಯಾವುದೇ ಎಷ್ಟು ವರ್ಷ ಕೂಡ ವೀರಪ್ಪನೇ ಕೂಡ ಹೇಳಿದ್ದಾರೆ ಅಷ್ಟು ವರ್ಷ ಸರ್ವಿಸಲ್ಲಿ ಕೂಡ ಹುಲಿಗಳೆಲ್ಲ ಅವ್ರಿಗೆ ಏನು ತೊಂದರೆ ಕೊಡಲ್ಲ ಯಾಕೆ ಸರ್ ಅದು ನಮ್ಮ ನೋಡಿದ್ರೆ ಅದು ಏಯ್ ಇವು ಮನುಷ್ಯ ಇವನ ಹತ್ರ ಯಾಕೆ ಹೋಗ್ಬೇಕು ಹಾಗೆಂದು ಹೋಯ್ತಾ ಇರ್ತದೆ ಯಾಕಂದರೆ ಹುಲಿಗಳು ಈ ಕಾಡು ಪಕ್ಕದಲ್ಲಿರುತ್ತಲ್ಲ ಈ ಊರು ಪಕ್ಕದಲ್ಲಿ ಆ ಹುಲಿಗಳು ಏನು ಮಾಡಿಬಿಡ್ತದೆ ಅಂದರೆ ಯಾವನೋ ಒಬ್ಬನೇ ಕಡಿದ್ರೆ ನಮ್ಮ ರಥದಲ್ಲಿ ಉಪ್ಪಿರುತ್ತೆ ಪ್ರಾಣಿಗಳ ರಥದಲ್ಲಿ ಉಪ್ಪಿರಲ್ಲ ಯಾವುದೇ ರಥದಲ್ಲಿ ಉಪ್ಪಿರಲ್ಲ ನಮ್ಮ ಮೈಯಲ್ಲಿ ಭಯಂಕರ ಉಪ್ಪಿರುತ್ತೆ ನಮ್ಮನ್ನ ಬಂದು ಯಾವುದಾದ್ರು ಒಂದು ಪ್ರಾಣಿ ಕಚ್ಚಿಬಿಟ್ರೆ ಸರ್ ತಿರುಗಾ ಮಾಂಸನ ಕಚ್ಚಕ್ಕೆ ಶುರು ಮಾಡೋದು ಏನಕ್ಕೆಂದರೆ ಆ ಟೇಸ್ಟ್ ನಮ್ಮ ಮಾಂಸನ ಮಾತ್ರ ತಿಂದು ಯಾವುದಾದ್ರು ಒಂದು ಪ್ರಾಣಿ ನೋಡಿಬಿಟ್ರೆ ನಮ್ಮನ್ನ ಹುಡುಕಿ ಹುಡುಕಿ ತಿಂದ್ಬಿಡ್ತದೆ ನಮ್ಮನ್ನ ಹಾಂ ನಮ್ಮ ಮಾಂಸ ಟೇಸ್ಟ್ ಅದರಲ್ಲಿ ಯಾವುದೋ ಒಂದು ಚಿರತೆ ಯಾವುದೋ ಒಂದು ಹುಳಿ ತಿಂದು ನೋಡಿಬಿಟ್ರೆ ಸಾಕು ಮನಸ್ಸನ್ನು ನೋಡಿದ್ನೋ ಕಂಡು ಹಿಡಿದ್ಬಿಡ್ತದೆ ಹಿಡಿದೇ ತಿಂದ್ಬಿಡ್ತದೆ ನರಭಕ್ಷಕ ಅಮ್ಮ ಅದಕ್ಕೆ ಏನಂದರೆ ಒಳಗಡೆ ಇರೋದಲ್ಲ ಆ ಥರ ಎಲ್ಲ ನಾವು ಅದಕ್ಕೇನು ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಅದು ಏನು ಡಿಸ್ಟರ್ಬ್ ಮಾಡಿಲ್ಲ ಹೋಗ್ತಾ ಇರ್ತದೆ ಆನೆಗಳು ಆನೆಗಳು ಅಷ್ಟೇ ಸರ್ ಎಲ್ಲ ಆನೆಗಳು ನೋಡಿದ ತಕ್ಷಣ ಹುಡ್ಕೊಂಡು ಬರಲ್ಲ ಈ ಒಂಟಿಗಳಿರುತ್ತೆ ನೋಡಿ ಒಂಟಿಗಳಂದ್ರೆ ಒತ್ತ ಒತ್ತ ಇರುತ್ತೆ ಸಪ್ರೇಟಾಗಿ ಅದೇನಂದರೆ ಸ್ವಲ್ಪ ಸಿಟ್ಟಲ್ಲೇ ಇರುತ್ತೆ ಯಾವಾಗಲೂ ಮನುಷ್ಯರು ನೋಡಿದ್ರೆ ಒಂಥರ ಎದುರಿಸುತ್ತೆ ಕಿರಿಸುತ್ತೆ ಎಲ್ಲ ಮಾಡುತ್ತೆ ಅದಕ್ಕೆ ನಾವು ಸುಮ್ಮನೆ ಬಂದ್ಬಿಟ್ರೆ ಸುಮ್ಮನೆ ಇರುತ್ತೆ ಇಲ್ಲ ನಾವೇನಾದ್ರೂ ಅದ್ರ ಹತ್ರ ಹೋಗಿ ಸ್ಯಾಟ್ ಮಾಡೋಕ್ಕೆ ಹೋದರೆ ಹುಡುಕುತ್ತೆ ಆಮೇಲೆ ಕಿಲೋಮೀಟರ್ ಲೆಕ್ಕದಲ್ಲಿ ಹುಡ್ಕೊಂಬಂದ್ಬಿಟ್ಟಿದ್ದೀವಿ ವೀರಪ್ಪನೇ ಒಂದೇ ಆಣೆ ಇಲ್ಲಿ ಇಂದ ಹುಡುಕಿದ್ರೆ 5 ಗಂಟೆ ಹುಡುಕಿದ್ದೇವೆ ಹತ್ಕೊಂಡು ಓಡಿರೋದು ಅಷ್ಟು ದೂರ ಓಡಿಸ್ಕೊಂಬಂದಿರೋದು ನೀವು ಇದ್ದಾಗ ನಾವೇ ನೋಡಿದೀವಿ ನಮ್ಮ ಬೆಟ್ಟದಲ್ಲಿ ಕೂತ್ಕೊಂಡು ನೋಡಿದೀವಿ ಅವರು ಏನು ಹುಡುಕ್ತಾ ಓಡ್ತಾ ಇರ್ತಾರೆ ಸುಮ್ಮನೆ ಭಯಂಕರ ಫಾಸ್ಟ್ ಅವ್ರ ಜೊತೆಯಲ್ಲಿ ಯಾರೂ ಓಡೋಕ್ಕಾಗಲ್ಲ ನಾವೇ ಓಡೋಕ್ಕಾಗಲ್ಲ ಅವ್ರಿಗೆ ಆಗಲೇ 45 ಮೇಲೆ ಇರುತ್ತೆ ಏಜ್ ಹಾಂ ಆಗಲೂ ಕೂಡ ಅವ್ರ ಜೊತೆಯಲ್ಲಿ ನಾವು ನಡೆಯೋಕ್ಕಾಗಲ್ಲ ಓಡೋಕ್ಕಾಗಲ್ಲ ಅಷ್ಟು ದೂರ ಫಾಸ್ಟ್ ಓಡೋರು ಅವರೇ ಬಾಡಿ ಒಂಥರ ಲೀನ್ ತುಂಬ ಬಾಡಿ ಯಾಕಂದ್ರೆ ಸರ್ ಯಾರಿಗೂ ಕೂಡ ಬೆಟ್ಟದಲ್ಲಿ ಹತ್ತಿ ಹತ್ತಿ ಇಳಿತೀವಿ ಅಲ್ಲ ಮೂಟೆ ಎತ್ಕೊಂಡು ಆವಾಗ ಬಾಡಿ ಬಂದು ಸ್ಲಿಮ್ ಆಗ್ಬಿಡುತ್ತೆ ಆಮೇಲೆ ಏನು ನೋಡಿ ನಾವೆಲ್ಲ ಇನ್ನೂ ಈಗಲೂ ಹಿಂಗೆ ಇದ್ದೀವಿ ಎಷ್ಟು ಬೇಕಾದ್ರೆ ಊಟ ಮಾಡಲಿ ಎಷ್ಟು ಮಾಡಿದ್ರಲ್ಲ ಅದು ಹಂಗೆ ಬಾಡಿ ಎಲ್ಲ ಸುಮ್ಮನೆ ಹಿಂಗೆ ಬರಲ್ಲ ಈಗ ನೀವು ಇದ್ದೀರಲ್ಲ ಈಗ ನಿಮ್ಮ ತಗೊಂಡೋಗಿ ಕರ್ಕೊಂಡೋಗಿ ಒಂದೇ ಬೆಟ್ಟ ಅವರು ನಿಮ್ಮಿಬ್ಬರನ್ನು ಹತ್ತಿ ಇಳಿಸಿದ್ರೆ ಸಾಕು ನೀವು ಕೆಳಗಡೆ ಬಂದ ತಕ್ಷಣ ನೀವೇ ಹೇಳ್ತೀರ ನನ್ನ ಬಾಡಿಯಿಂದ ಒಂದು 2 ಕೆಜಿ 3 ಕೆಜಿ ಇಲ್ಲೇ ಕಾಣ ಇವ್ರು ಬೇಕಾದ್ರೆ ಬಂದ್ಬಿಡ್ತಾರೆ ಆದರೆ ನಿಮ್ಮಿಬ್ಬರು ಬರೋಕ್ಕಾಗಲ್ಲ ಅಷ್ಟು ಬೇರು ಇಳಿದು ಬಿಡ್ತದೆ ಸರ್ ಸುಮ್ಮನೆ ಬೆಟ್ಟ ಹತ್ತಿ ಇಳಿದು ಬಿಟ್ರೆ ಫಾರೆಸ್ಟ್ನವರೆಲ್ಲ ಸಾರಿ ನೋಡಿ ಸರ್ ನಾವೆಲ್ಲ ಅಲ್ಲಿ ಇಟ್ಕೊಂಡು 9 ಜನ ಬಂದ್ರಲ್ಲ ಜೊತೆಯಲ್ಲಿ ಅವರೆಲ್ಲ ಹೆಂಗೆ ಇದ್ದರು ಎಲ್ಲ
ಇಡ್ಲಿ ಇಡ್ಲಿ ಇಷ್ಟು ಮಾಂಸ ಇಡ್ಲಿ ಇಷ್ಟು ಮಾಂಸ ಎಲ್ಲ ಇದ್ದರು ನಮ್ಮ ಜೊತೆಯಲ್ಲಿ ಏನು 46 ದಿವಸ ತಿರುಗಿ ಎಲ್ಲ ಸ್ಲಿಮ್ ಆಗ್ಬಿಟ್ಟಾರ ಏನು ನೋಡಕ್ಕೆ ಹಂಗೆ ಆಗ್ಬಿಟ್ಟಾರ ಎಲ್ಲ ನೀರುಗಳೆಲ್ಲ ಇಳಿದು ಬಿಡ್ತದೆ ಸರ್ ಏನು ಕೆಟ್ಟ ನೀರುಗಳನ್ನು ಏನೂ ಇರಲ್ಲ ಬಾಡಿಲಿ ಕ್ಲೀರ್ ವಾಶ್ ಆಗ್ಬಿಡ್ತದೆ ನೀವೇ ಹೇಳ್ತೀರಾ ಬಂದ ತಕ್ಷಣ ಓ ನಮ್ಗೆ ಏನೇ ನಮ್ಮ ಬಾಡಿಲಿ ಒಂದು 2 ಕೆಜಿ ಕಾಣ್ತಾ ಇಲ್ಲವಲ್ಲ ಎಲ್ಲಿ ಹೋಯ್ತು ಆ ಥರ ವೀರಪ್ಪನ ನಡೆದು 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 ಈ ಮಠಾನ್ಗಳು ಇರುತ್ತಲ್ಲ ಸರ್ ಹಿಂಗೆ ಇಳಿದ್ರೂ ಹಿಡಿಯೋಕ್ಕಾಗಲ್ಲ ಈಗ ನಾವು ನೋಡಿ ಅವರೆಲ್ಲ ಇಳಿದ್ರೆ ಹಿಂಗೆ ಬರುತ್ತಲ್ಲ ಇದೆಲ್ಲ ಬರಲ್ಲ ನಮ್ದೆಲ್ಲ ಈಗಲೂ ಕೂಡ ಬರಲ್ಲ ನಮ್ದೆಲ್ಲ ಗಟ್ಟಿ ಇರುತ್ತೆ ಕರೆ ಸ್ಟಾಂಗ್ ಆಗ್ಬಿಡ್ತದೆ ಕುಡಿಂಗ್ ಸರ್ ಇದು ವಂದು ಒಂದು ಪಣ್ಣಲ್ಲ ಇದು ವಂದು ಏನು ಮಾಡಲ್ಲ ಸರ್ ಓ ಬರೇ ಬರೇ ಟಿಕೇಶನ್ ಆಳು ಹಾಕಿದ್ರೆ ಕೂಡ ಬಾಡಿಗೆ ತುಂಬ ಡೇಂಜರ್ ಆಳು ಹಾಕಿದ್ರೆ ಡೇಂಜರ್ ಟೀಕೆ ಯಾವಾಗಲೂ ಒಂದು ಟೀ ಹಾಳಾಗಿ ನೀವು ಕುಡಿದು ಬಿಟ್ರೆ ಫುಲ್ಲು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದನ್ನು ಜೀರ್ಣ ಆಗೋಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅಷ್ಟು ಟೈಮ್ ಆ ಡೀನೇ ಜೀರ್ಣ ಮಾಡೋಕ್ಕೆ ತಗೊಳ್ತದೆ ಬಾಡಿ ನಾವು ಯಾವುದೇ ಕಾರಣಕ್ಕೂ ಹಾಳಾಗಿ ಟೀ ಕುಡಿಯಲ್ಲ ಹಾಲು ಕರಿತೀವಿ ಆದರೆ ಕೂಡ ಹಾಳಾಗಿ ಕುಡಿಯಲ್ಲ ಬೇರೆ ಟೀಕೇಶನ್ ಮಾತ್ರ ಊಟ ಆದ ತಕ್ಷಣ ಒಂದು ಟೀ ಕುಡಿದ್ಬಿಟ್ಟಿವಿ ಸರ್ ಬ್ಲ್ಯಾಕ್ ಟೀ ಕುಡಿದ್ರೆ ಹಂಗೆ ಜೀರ್ಣ ಆಗ್ಬಿಡುತ್ತೆ ಬೇಗ ಒಂದು ದಿನಕ್ಕೆ ಕಮ್ಮಿ ಇದ್ರಲ್ಲ ಒಂದು 4-5 ಟೈಮ್ ಕುಡಿದ್ಬಿಡ್ತೀವಿ ನಾವು 5-6 ಟೀ ಈಗಲೂ ಮನೆಯಲ್ಲೂ ಅಲ್ಲ ಕಾಡಲ್ಲಿ ಟೀ ಪುಡಿ ಎಲ್ಲ ಇರ್ತೈತೆ ಎಲ್ಲ ತಗೋತೀವಿ ಸರ್ ಏನು ಬೇಕಾದ್ರೆ ತಗೊಳ್ಕೊಡ್ತಾರೆ ಸರ್ ನ್ಯೂಸ್ ಪೇಪರೇ ತಗೊಂಬಂದು ಕೊಡ್ತಾರೆ ಅಂತ ಹೇಳ್ತೀವಿ ನೀವನ್ನು ಟೀ ಬೇಕಾರ ಡೈಲಿ ಬರಲ್ಲ ಸರ್ ಒಂದು 2-3 ದಿನ ಪೇಪರ್ ಸೇರಿಸ್ಕೊಂಡು ಹೆಂಗಾದ ತಂದು ಕೊಟ್ಬಿಡ್ತೀವಿ ತಮಿಳು ಕನ್ನಡನೂ ಎಲ್ಲನೂ ಬರುತ್ತೆ ಸರ್ ನಾವೆಲ್ಲ ಓದೋಕ್ಕಾಗಲ್ಲ ಅಲ್ಲಿ ಇದು ಬರಲ್ಲ ಆದರೆ ಅಲ್ಲಿ ಗೋವಿಂದ ಇದ್ದಲ್ಲ ಗೋವಿಂದ ಸ್ವಲ್ಪ ಕನ್ನಡನೇ ಸ್ವಲ್ಪ ಸೇರಿಸಿ ಸೇರಿಸಿ ಓದೋರು ನಮಗೂ ಕೂಡ ಬರಲ್ಲ ಯಾಕಂದ್ರೆ ನಾವೆಲ್ಲ ಜೈಲಿಗೆ ಹೋದ್ಮೇಲೆ ಓದಿಸಿ ಎಲ್ಲ ಮಾಡಿದ್ವಿ ತಮಿಳು ಪಕ್ಕ ಯಾಕಂದ್ರೆ 9ನೇ ಕ್ಲಾಸ್ ಓದಿದ್ದೀವಿ ಇಲ್ಲ ವೀರಪ್ಪನಿಗೆ ಓದೋಕ್ಕೆ ಬರೋಕ್ಕೆ ಬರಲ್ಲ ಅವ್ರು ಓದೇ ಇಲ್ಲ ಸ್ಕೂಲ್ಗೆ ಹೋಗಿಲ್ಲ ನಾವೆಲ್ಲ ಹೋದ್ಮೇಲೆ ಸ್ವಲ್ಪ ಆ ಈ ಎಲ್ಲ ಹೇಳ್ಕೊಟ್ಟು ಏನೋ ಒಂದು ಸ್ವಲ್ಪ ಮಠಕ್ಕೆ ಬಂದರು ಪೇಪರ್ ಓದ್ತಾರೆ ಫೋಟೋ ಎಲ್ಲ ಇದೆ ಅದೇನದು ಬರೀ ಚಿತ್ರ ನೋಡ್ತಾರೆ ಓದ್ತಾರೆ ಸರ್ ಅವರು ಸ್ಕೂಲ್ಗೆ ಹೋಗಿಲ್ಲ ಅಷ್ಟೇ ಆದರೆ ಈಗ ನಮ್ಮಂಥವ್ರು ಹೇಳ್ಕೊಟ್ಟಿರೋದನ್ನು ಇಟ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಬಿಟ್ರು ಅವರು ಬರೆಯ ಮಠಕ್ಕೆ ಬಂದುಬಿಟ್ರು ಲಾಸ್ಟಲ್ಲಿ ಯಾಕಂದ್ರೆ ಕಾಡಲ್ಲಿ ಕೆಲಸ ಇರಲ್ಲ ಸರ್ ಸುಮ್ಮನೆ ಕೂತ್ಕೊಂಡ್ರೆ ಏನಾದರೂ ಒಂದು ಮಾಡ್ತಾ ಇರಬೇಕು ಟೈಮ್ ಪಾಸ್ ಏನಿರುತ್ತೆ ನಿಮ್ಮ ದಿನಚರಿ ಏನಿರುತ್ತೆ ನಿಮ್ಮ ರೊಟೀನ್ ಅಥವಾ ದಿನಚರಿ ಡೈಲಿ ಲೈಫ್ ಹೆಂಗೆ ಕಾಣ್ತೀವಿ ಡೈಲಿ ಲೈಫ್ ಅಂದ್ರೆ ಸರ್ ಯಾವುದೋ ಒಂದು ಟಾರ್ಗೆಟ್ ಇಟ್ಬಿಟ್ರೆ ಆ ಟಾರ್ಗೆಟ್ ಮುಗಿಯಕಂಡ ಅದನ್ನೇ ಕೆಲಸದಲ್ಲಿ ತಿರುಗ್ತಾರೆ ಈಗ ಯಾರನ್ನಾದ್ರೂ ಹಿಡಿಬೇಕು ಹಾಗೆಂದು ಹೊರಟ್ರೆ ಅದನ್ನು ಹಿಡಿದು ಮುಗಿಸಾಗಂಡನೇ ಅದೇ ಕೆಲಸದಲ್ಲಿ ಇರ್ತಾರೆ ಮತ್ತು ಬಾಕಿ ಟೈಮಲ್ಲೆಲ್ಲ ಸುಮ್ಮನೆ ಊಟ ನಾಷ್ಟ ಮಾಡಿಕೊಂಡು ಸುಮ್ಮನೆ ಕೂತಿರ್ತಾರೆ ಏನಂದ್ರೆ ನಮ್ಮಂತಾರ ನಮ್ಮಂತ ಮಾತಾಡಲ್ಲ ಈಗ ಮಾತಾಡಿದ್ರೆ ಕೇಳುತ್ತಲ್ಲ ಸೈಲೆಂಟ್ ಮಾತಿ ಈ ಇದರಲ್ಲೇ ಕೈಯಲ್ಲೇ ಇದು ಮಾಡ್ಕೋತೀವಿ ಅತ್ಯವಶ್ಯ ಮಾತಾಡ್ಬೇಕಾರೆ ಏನೋ ಒಂದು ಮಾತು ಎರಡು ಮಾತು ಅದು ಸ್ವಲ್ಪ ನಿಧಾನವಾಗಿ ಈಗ ನನಗೂ ಕೂಡ ನೋಡಿ ಜಾಸ್ತಿ ಸೌಂಡ್ ಮಾತಾಡೋಕ್ಕೆ ಬರಲ್ಲ ಈಗಲೂ ಕೂಡ ಯಾಕೇಳಿ ನಾನು ಆ 1.5 ವರ್ಷ ಹಂಗೆ ಇದ್ದನಲ್ಲ ಆ ಇದು ಇನ್ನೂ ನನಗಿದೆ ಯಾರ ಹತ್ರ ಕೂಡ ಹೋಗಿ ಬೇಗ ಮಾತಾಡೋದು ಬರಲ್ಲ ನನಗೆ ಆ ಸೈಲೆಂಟ್ ಮಾತೇ ಬರೋದು ನನಗೆ ಈಗ ಯಾಕಾರೆ ಜೀವ ಇರೋದು ಅದರಲ್ಲಿ ಈಗ ನಾವು ಮಾತಾಡೋದೊಬ್ಬರು ಕೇಳಿಬಿಟ್ರೆ ನಮ್ಮ ಶೂಟ್ ಮಾಡಿಬಿಡ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ ಅಂದರೆ ನಮ್ಮ ಮಾತು ದೊಡ್ಡದಲ್ಲ ಜೀವ ಅಂತಲೇ ಮುಖ್ಯ ಅದು ಇನ್ನೂ ನನಗೆ ಬರುತ್ತೆ ನೋಡಿ ಆ ಸೈಲೆಂಟ್ ಮಾತೇ ಜಾಸ್ತಿ ಬರೋದು ನೀವೇ ಬೇಗ ಮಾತಾಡಿ ಅಂತ ಹೇಳಿದ್ರೆ ಬೇಕಾದ್ರೆ ಒಂದು ಮಾತು ಬೇಗ ಆಡ್ತೀವಿ ಅಷ್ಟೇ ಕೃಪಾಕರ್ ಸರ್ ನಾನು ಈ ಕಿಡ್ನಾಪ್ ಆಗಿದ್ದರೆ ಇಲ್ಲ ಸರ್ ಬಟ್ ಅವ್ರ ಪುಸ್ತಕದಲ್ಲಿ ಸರ್ ನಾವಿದ್ದು ಅವ್ರು ಹೆಂಗೆ ಮಾಡಿದ್ದಾರೆ ಗೊತ್ತಾ ನಮ್ಮನೆ ತೋರಿಸೇ ಇಲ್ಲ ಅವ್ರ ಹತ್ರ ನಮ್ಮನೆ ಅವ್ರಿಗೆ ತೋರಿಸೇ ಇಲ್ಲ ಅವ್ರು ಹಿಡಿದ ತಕ್ಷಣ ಬಿಟ್ಬಿಟ್ಟಿದಾರಲ್ಲ ಸರ್ 14 ದಿನ ಇದ್ರು 14 ಜನ ಇದ್ದರು 14 ದಿನ ಹೆಂಗೆ ಮಾಡಿಬಿಟ್ಟಿದಾರೆ ಗೊತ್ತಾ ವೀರಪ್ಪನ ಟೀಮಲ್ಲಿ 2 ಟೀಮ್ ಮಾಡ್ಕೊಂಬಿಟ್ಟಾರೆ 2 ಟೀಮ್ ಮಾಡ್ಕೊಂಬಿಟ್ಟು 1 ಟೀಮ್ ಅವ್ರನ್ನ ಇಟ್ಕೊಂಡಿರೋದು 1 ಟೀಮ್ ನಮ್ಮ ಅಡುಗೆ ಅಡುಗೆಲ್ಲ ಮಾಡಿ ಅವ್ರಿಗೆ ತಗೊಂಡೋಗಿ ಕೊಡೋದು ಈಗ ಅವರು ಒಂದು ಅಂದಿಯೂರಲ್ಲಿ ಇಟ್ಕೊಂಡಿದ್ದಾರೆ ಅವ್ರನ್ನ ನಾವು ಹಿಂಗಿದ್ದೀವಿ ನಾವು ಇಲ್ಲಿಂದ ಅಡುಗೆ ಅಡುಗೆ ಮಾಡಿ ಅವ್ರು ತಗೊಂಡೋಗಿ ಕೊಡ್ತೀವಿ ಅವರು ನಮ್ಮನ್ನ ನೋಡಿದ್ದಾರೆ ಇಲ್ಲ ಅಂತಲ್ಲ ನೋಡಿದ್ದಾರೆ ಅಷ್ಟೇ ಸೀನಲ್ಲಿ ಇಲ್ಲ ಹಾಂ ನಮ್ಮ ಹೆಸರೆಲ್ಲ ಏನು ಎಲ್ಲ ಅವ್ರಿಗೆ ಗೊತ್ತು ಎಲ್ಲ ಗೊತ್ತವ್ರು ಎಲ್ಲ ಗೊತ್ತವ್ರು ಹೆಸರೆಲ್ಲ ಹಾಂ ಅವನ ಹೆಸರು ತಂಗರಾಜ್ ಹ್ಞೂ ಬಾಳ್ ಇದೆಯಲ್ಲ ಆ ಬಾಳ್ನೇ ಹಿಂಗೆ ಕೀಟ್ ಥರ ಮಾಡ್ತೀವಿ
ಗೀಟ್ ತರ ಮಾಡಿದ್ರೆ ಆ ಚರ್ಮ ಸಪರೇಟ್ ಆಗಿ ಬಂದ್ಬಿಡುತ್ತೆ, ಆ ಮಾಂಸ ಸಪರೇಟ್ ಆಗಿ ನಿಲ್ಲುತ್ತೆ. ಅದನ್ನೇ ಈ ತಲೆಯಲ್ಲ ಹಿಂಗ ಸಿಕ್ಸ್ಕೊಳ್ಳೋದು, ಸಿಕ್ಸ್ಕೊಂಡ್ರೆ ಒಂದು ಬ್ಯಾಗ್ ತರ ಆಗ್ಬಿಡ್ತದೆ. ಹಂಗೆ ಎತ್ಕೊಂಡು ಹೋಗೋಕ್ಕಾಗಿ ಅದನ್ನ ಮಾಡ್ತೇನೆ ಸರ್. ಒಂದು ದಿನ ಅಡುಗೆ ಮಾಡ್ತಾ ಇರುವಾಗ ಈ ಬೆಟ್ಟದಲ್ಲಿ, ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಒಂದು ರೋಡ್ ಇದೆ, ಆ ರೋಡಲ್ಲಿ ಪಾಸ್ ಮಾಡ್ತಾರೆ ಸರ್. ಅದು ಏನಂದರೆ ಊರುಗಳಂತೂ ನಮ್ಮ ಫಾರೆಸ್ಟ್ ಒಳಗಡೆ ಗೊತ್ತಾಗಲ್ಲ, ಇದು ಇದೇ ಊರು ಇದೇ ಊರು ಅಂತ. ಅದು ಏನಂದರೆ ಊಟಿ, ಊಟಿ ಹತ್ರ ಅಷ್ಟು ಮಾತ್ರ ಹೇಳ್ಬೋದು ನಮಗೆ. ಊಟಿ ಏನು ಸರ್, ಗುಂಡ್ಲಪೇಟೆ ಎಲ್ಲ ಬರ ಎಲ್ಲ ಕಡೆ ತಿರುಗಿದ್ದೀವಿ. ಊಟಿ ಏನು ಸರ್, ಊಟಿ ಗುಂಡ್ಲಪೇಟೆ ಎಲ್ಲಿ ಇದೆ? ಮತ್ತೆ ಅಲ್ಲಿಗಂಟ ಇಲ್ಲಿಂದ ನಡ್ಕೊಂಡೇ ಹೋಗಿದ್ದೀವಿ. ಆವಾಗ ಆ ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಇದೆಯಲ್ಲ, ಅಲ್ಲಿ ಒಂದು ದಾರಿ, ಆ ದಾರಿಯಲ್ಲಿ ಒಂದು 20 ಜನ ಪೊಲೀಸ್ನವರು ನಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನೇ ನೋಡಿ ಇಲ್ಲಿಂದನೇ ಫೈನ್ ಓ ಕ್ಲಾಕ್ ಲೈಟ್ ಇದ್ರು ವೀರಪ್ಪ, ಅದನ್ನ ಇಟ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಗೇಜ್ ಆಗುತ್ತೆ ಯಾರು ಪೊಲೀಸ್ನವರ ಇಲ್ಲಿ ಸೋದೆ ಅವರ ಮರದ ಅವರ ಅಂತ ಕರೆಕ್ಟಾಗಿ ಕಂಡಿಡಿತಾರೆ. ಪೊಲೀಸ್ನವರೇ ಹೋಯ್ತಾರೆ ಅಂತೇಳಿ ಸರಿ, ಅವ್ರು ಏನೋ ಅವ್ರ ದಾರಿಲಿ ಹೋಯ್ತಾರೆ, ನಮ್ಮ ದಾರಿಲಿ ನಾವು ಹೋಯ್ತೀವಿ. ಯಾಕಾರೆ ಪಕ್ಕದಲ್ಲಿ ಹೋಗಿ ಫೈಟ್ ಮಾಡೋಷ್ಟು ಇವ್ರ ಹತ್ರ ವೆಪನ್ ಇಲ್ಲ, ನಾವಿರೋ ಟೈಮಲ್ಲ, ತುಂಬ ವೀಕ್. ಆದ್ದರಿಂದ ಅವರು ಜಾಸ್ತಿ ಪೊಲೀಸ್ನವ್ರು ಕಂಡ್ರೆ ಅವಾಯ್ಡ್ ಮಾಡಿಕೊಂಡೇ ಬಂದರು, ಫೈಟ್ ಮಾಡೋಕ್ಕೆ ಹೋಗಿಲ್ಲ. ಜನನೂ ಇಲ್ಲ, ಜನನೂ ಇಲ್ಲ, ಈ ಕಡೆ ವೆಪನೂ ಇಲ್ಲ. ನಾವಿರುವಾಗಲೇ ಅದೇ ಪರಿಸ್ಥಿತಿ. ಒಂದು 25 ಜನ ಪೊಲೀಸ್ ಕಾಡ ನೋಡಿದ್ದೀವಿ. 50 ಜನ ನೋಡಿದ್ದೀವಿ, 100 ಜನ, 1000 ಜನ ಕೂಡ ನೋಡಿದ್ವಿ ಒಂದೇ ಜಾಗದಲ್ಲಿ. ಯಾರೋ ಒಬ್ಬ ಇಲ್ಲೇ ಇದ್ದಾರೆ ಅಂತ ಕರ್ಕೊಂಬಂದ್ಬಿಟ್ಟೆ. ಒಂದು ಟೈಮ್ ಹೇಳಿ ಇನ್ಸಿಡೆಂಟ್, ಯಾವನೋ ಹಬ್ಬ ಕರ್ಕೊಂಬಂದು ಇಲ್ಲಿಯೇ ವೀರಪ್ಪನ ಇದ್ದು ನಾವು ಇಲ್ಲಿ ಇದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟೋ, ಇವನು ಈ ಜಾಗ ಕರ್ಕೊಂಬಂದು ತೋರಿಸ್ಬಿಟ್ಟನು. ಇಲ್ಲಿ ರೌಂಡ್ ಮಾಡೋಕ್ಕೆ 1000 ಜನ ಬಂದ್ಬಿಟ್ಟಾರೆ. ಅದು ಎಲ್ಲಿ ಅಂದರೆ ಈ ನೆಲ್ಲೂರು ಇದೆಯಲ್ಲ ಸರ್, ನೆಲ್ಲೂರು ಊಗಿಯಂ ಎಲ್ಲ ಹೇಳ್ತಾರಲ್ಲ, ಆ ಕಡೆ ಬಂದು ರೌಂಡ್ ಮಾಡ್ಕೊಂಬಿಟ್ಟಾರೆ ಅಲ್ಲ ಬಂದು ನೈಟೇ. ಅಲ್ಲಿ ನಾವು ಇದ್ರೆ ತಾನೆ, ನಾವಲ್ಲಿ ಇಲ್ಲ, ಬೇರೆ ಜಾಗದಲ್ಲಿ ಇದ್ದೀವಿ. ಅಲ್ಲಿಂದ ನೋಡಿದ್ರೆ ಇಲ್ಲಿ ಇದಾರಲ್ಲ 1000 ಜನ ನಾವು ಇರೋ ಜಾಗದಲ್ಲಿ. ಅವತ್ತಲ್ಲಿ ಇದ್ದಿದ್ರೆ ನಮ್ಮ ಅಟಾಸೆ ಅಲ್ಲ. ಅದಕ್ಕೆ ಅವರು ದಿನಕ್ಕೆ ದಿನ ಜಾಗ ಚೇಂಜ್ ಮಾಡೋದು ಏನಕ್ಕಂದ್ರೆ ಇದಕ್ಕೆ ವೀರಪ್ಪನ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಅದೆಲ್ಲ ನಾವು ಹೋಗಕ್ಕೆ ಮುಂಚೆನೇ ಮಾಡಿ ಮುಗಿಸ್ಬಿಟ್ಟಾರೆ. ಮತ್ತು ನೀವು ಹೋದಾಗ ಏನು ವ್ಯವಹಾರ? ನಾವು ಹೋದಾಗ ಏನೇ ವ್ಯವಹಾರ ಇಲ್ಲ ಸರ್, ಅದು ಏನೇ ಆವಾಗಲ್ಲ, ಮಾಡಿರೋದನ್ನು ಒಸಿ ಬೆಸಿ ದುಡ್ಡು ಇಟ್ಕೊಂಡು ಅದನ್ನು ಖರ್ಚು ಮಾಡಿಕೊಂಡು ಹಾಗೆ ತಿರುಗಿದ್ದಾರೆ ಅಷ್ಟೇ. ದೊಡ್ಡ ವ್ಯವಹಾರಗಳೆಲ್ಲ ಏನು ಮಾಡಿಲ್ಲ. ಗಂಧ ಮರನೂ ಅವರೇನು ಅಷ್ಟೇ ಏನು ಮಾಡಿಲ್ಲ ಅಲ್ಲ ಸರ್, ಅವ್ರು ನನಗೆ ಹೇಳಿರೋದು ಏನೋ ಆವಾಗೆಲ್ಲ ಊರು ಜನರುಗಳೆಲ್ಲರೂ ಸೇರಿಕೊಂಡು ಮರ ಎಲ್ಲ ಕಡಿಯೋರಂತೆ. ಇವರು ಹೆಸರು ಮಾತ್ರ ಇವ್ರದ್ದು, ವೀರಪ್ಪನ ಲೋಡ್ ಹೋಗೋದು ಲಾರಿಯಲ್ಲಿ ತುಂಬಿಸಿ ಎಲ್ಲ ಕಳಿಸಿದ್ದಾರೆ. ಆವಾಗ ಗಂಧ ಮರನೇ ಕೆಜಿ 40 ರೂಪಾಯಿ ಅಂತೆ. ಆವಾಗ ಎಷ್ಟಿಗೆ ಮಾಡಿರೋ ದುಡ್ಡು? ಒಂದು ಲೋಡೇ ಕಳಿಸೋರಲ್ಲ ಎಷ್ಟು ಬರುತ್ತೆ? ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.